ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಲೈಕ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಮಾರ್ನಿಂಗ್ ಮಂತ್ರ ಅಂದ್ರೆ ಪ್ರತಿನಿತ್ಯ ಬೆಳಗ್ಗೆ ಅಂದ್ರೆ ಸೂರ್ಯ ಉದಯ ಕಾಲದಲ್ಲಿ ಹೇಳುವಂತಹ ಒಂದು ಮಂತ್ರವಾಗಿದೆ. ಅಂದ್ರೆ ಸೂರ್ಯ ಉದಯ ಕಾಲದಲ್ಲಿ ನಾವು ಹೇಳುವಂತಹ ಒಂದು ಮಂತ್ರವಾಗಿದೆ. ಈ ಮಂತ್ರದಿಂದ ಅನೇಕ ಉಪಯೋಗಗಳು ಇವೆ. ಯಾವುದೇ ಒಂದು ಮಂತ್ರ ಪಠನೆ ಮಾಡಬೇಕಾದ್ರೂ ಅದರಿಂದ ಅನೇಕವಾದ ಉಪಯೋಗ ಅನುಕೂಲ ಇವೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಈ ಮಂತ್ರದಿಂದನೂ ಸಹ ನಮ್ಗೆ ಅನೇಕವಾದಂತಹ ಉಪಯೋಗಗಳು ಇವೆ ಅಂತಾನೆ ಹೇಳ್ಬೋದು. ಪೂರ್ವಕಾಲದಲ್ಲಿ ನಡೆದು ಬಂತಹ ಮಂತ್ರ ಅಂದ್ರೆ ಪೂರ್ವಕಾಲದಿಂದಲೂ ಈ ಮಂತ್ರವನ್ನು ನಾವು ಪಠನೆ ಮಾಡ್ತಾ ಇದ್ದೀವಿ. ಕೆಲವೊಬ್ರು ಪಠನೆ ಮಾಡ್ತಾರೆ, ಅದರಿಂದ ಅತ್ಯದ್ಭುತವಾದ ಅನುಕೂಲ ಆಗುತ್ತದೆ ಅಂತಾನೆ ಹೇಳ್ಬೋದು. ಪೂರ್ವಕಾಲದಿಂದ ನಡೆದು ಬಂದಂತಹ ಮಂತ್ರ. ಮನಸ್ಸಿನಲ್ಲಿ ನೆಮ್ಮದಿ ಇಲ್ದಲೇ ಇದ್ದಾಗ ಈ ಮಂತ್ರ ಹೇಳಿದರೆ ಪ್ರತಿಫಲ ದೊರೆಯುತ್ತದೆ. ಅಂದ್ರೆ ನಮ್ಗೇನೋ ಒಂದು ಕೆಲಸ ಕಾರ್ಯ ಸಕ್ಸಸ್ ಇಲ್ದಾಗ, ಏನಾದ್ರೂ ಒಂದು ಕೆಟ್ಟದಾದಾಗ ಅವಾಗ ಮನಸ್ಸಿಗೆ ನೆಮ್ಮದಿ ಇರಲ್ಲ. ನಮ್ಗೆ ಒಂದು ಇದ್ರ ತರ ಮೂಡಿ ಆ ತರ ಆಗ್ಬಿಡ್ತಾರೆ, ಒಂದೊಂದ್ಸಲ ಕೋಪ ಬರುತ್ತೆ, ಆ ತರ ಏನೇನೋ ಒಬ್ಬೊಬ್ರಿಗೆ ಒಂದೊಂದ್ತರ ಆಗುತ್ತೆ. ಮನಸ್ಸಿನಲ್ಲಿ ನೆಮ್ಮದಿ ಇಲ್ದಲೇ ಇದ್ದಂತಹ ಸಂದರ್ಭದಲ್ಲಿ ಈ ಮಂತ್ರ ಹೇಳಿದರೆ ಪ್ರತಿಫಲ ದೊರೆಯುತ್ತದೆ. ಅಂದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಒಳ್ಳೆಯದಾಗುತ್ತದೆ ಅಂತಾನೆ ಹೇಳ್ಬೋದು. ಈ ಮಂತ್ರ ಬರೆಯುವುದಕ್ಕೆ ಯಾವುದೇ ಒಂದು ನಿಬಂಧನೆ ನಿಯಮ ನಿಬಂಧನೆ ಹೇಳುವುದಕ್ಕೆ ಆಗ್ಲಿ ಈ ಮಂತ್ರ ಹೇಳ್ಬೋದು ಅಥವಾ ಬರೀಬೋದು. ಆ ಬರೆಯುವುದಕ್ಕೆ ಹೇಳುವುದಕ್ಕೆ ಯಾವುದೇ ಒಂದು ನಿಯಮ ನಿಬಂಧನೆ ಏನಿಲ್ಲ. ಯಾವಾಗಾದ್ರೂ ಬರಿಬೋದು. ಸ್ನಾನ ಮಾಡಿನೇ ಮಾಡಬೇಕು, ಮಾಡ್ದಲೇ ಮಾಡಬಾರ್ದು ಅಂತ ಏನಿಲ್ಲ. ಸ್ನಾನ ಮಾಡಿ ಆದ್ರೂ ಬರಿಬೋದು, ಮಾಡದಲೇ ಇದ್ರೂ ಸಹ ಬರಿಬೋದು, ಮಾಡ್ದಲೇ ಇದ್ರೂ ಸಹ ಮಾಡ್ಬೋದು. ಈ ಉಪಾಯ ಯಾರು ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಇಂಥವ್ರೇ ಮಾಡ್ಬೇಕು, ಇಂಥವ್ರು ಮಾಡಬಾರ್ದು ಅನ್ನೋ ಒಂದು ನಿಯಮ ನಿಬಂಧನೆ ಇರುತ್ತೆ ಕೆಲವೊಂದು ತಂತ್ರ ಮಂತ್ರ ಸರಕ್ಕೆ. ಈ ಒಂದು ಇದಕ್ಕೆ ಯಾವುದೇ ಒಂದು ನಿಯಮ ನಿಬಂಧನೆ ಏನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಈ ಉಪಾಯವನ್ನು ಇಷ್ಟ ದೇವತೆ ಕುಲ ದೇವತೆ ನೆನೆದು ಅಂದ್ರೆ ಅದು ಪ್ರಾರ್ಥಿಸಿಕೊಂಡು ಈ ಮಂತ್ರ ಹೇಳಬೇಕು. ಅಂದ್ರೆ ನಮ್ಗೆ ಇಷ್ಟವಾದ ದೇವ್ರು ಇರುತ್ತಲ್ಲ, ಆ ಇಷ್ಟವಾದ ದೇವತೆಯನ್ನು ನೆನೆದುಕೊಂಡು, ಮತ್ತೆ ಕುಲದೇವತೆ ಅಂದ್ರೆ ಮನೆಯ ದೇವರು, ಕುಲದೇವತೆ ಹೆಣ್ ದೇವಿ, ನಮ್ಗೆ ಇಷ್ಟವಾದ್ದು ಹೆಣ್ ದೇವಿ, ಮನೆ ದೇವರು. ಗಂಡಿಗೆ ಹೆಂಗ್ ಮನೆ ದೇವ್ರು ಇರುತ್ತೋ ಅದೇ ರೀತಿ ಹೆಣ್ಣು ದೇವ್ರು ಮನೆ ದೇವ್ರು ಇರುತ್ತೆ. ಗಂಡು ಮನೆ ದೇವ್ರು ಹೇಗಿರುತ್ತೋ ಅದೇ ರೀತಿ ಹೆಣ್ಣು ಮನೆ ದೇವ್ರು ಇರುತ್ತೆ. ಕುಲ ದೇವತೆ ಅಂದ್ರೆ ನಮ್ಗೆ ಇಷ್ಟವಾದ ದೇವ್ರು, ಆ ದೇವರತೆಯನ್ನು ನೆನೆದು ಪ್ರಾರ್ಥಿಸಿಕೊಂಡು ಈ ಮಂತ್ರ ಹೇಳಬೇಕು. ಈ ಮಂತ್ರವನ್ನು ಹೇಳ್ಬೇಕಾದ್ರೆ ಕುಲದೇವತೆ ಮತ್ತೆ ಇಷ್ಟ ದೇವತೆಯನ್ನು ನೆನೆದು ಹೇಳ್ಕೋಬೇಕು. ಆ ಮಂತ್ರ ಯಾವುದೆಂದ್ರೆ ಓಂ ಜಂ ಸ್ವಂ. ಓಂ ಜಂ ಸಂ ಎಂದು ಈ ಮಂತ್ರವನ್ನು 11 ಸಲ ಹೇಳ್ಕೊಳ್ಬೇಕು. ಈ ಮಂತ್ರವನ್ನು 1 ಸಲ 2 ಸಲ ಹೇಳ್ಕೋಬಾರ್ದು, 11 ಸಲ ಈ ಮಂತ್ರವನ್ನು ಹೇಳಿಕೊಳ್ಬೇಕು. ಈ ಮಂತ್ರವನ್ನು ಲಘು ಮೃತ್ಯುಂಜಯ ಮಹಾಮಂತ್ರ ಎಂದೇ ಹೇಳ್ಬೋದು. ಆ ಮೃತ್ಯುಂಜಯ ಮಂತ್ರ ಇದೆಯಲ್ಲ, ಅದಕ್ಕೆ ಸರಿಸಮವಾದ್ದು ಲಘು ಮೃತ್ಯುಂಜಯ ಮಹಾಮಂತ್ರ ಅಂತಾನೆ ಹೇಳ್ಬೋದು. ಈ ಮಂತ್ರವನ್ನು ಉದಯ ಕಾಲದಲ್ಲಿ ಹೇಳಿಕೊಳ್ಳಬೇಕು. ಅಂದ್ರೆ ನಾವು ಈ ಮಂತ್ರವನ್ನು ಹೇಳ್ಬೇಕಂದ್ರೆ ಉದಯ ಕಾಲದಲ್ಲಿ, ಯಾವಾಗ ಅಂದ್ರೆ ಅವಾಗ ಹೇಳ್ಬಾರ್ದು. ಓಂ ಜಂ ಸಂ ಅಂತ ಉದಯ ಕಾಲದಲ್ಲಿ ಹೇಳಿಕೊಳ್ಳಬೇಕು. ಈ ಮಂತ್ರ ಹೇಳುವುದರಿಂದ ಆರ್ಥಿಕ ಸಮಸ್ಯೆಯು ಸಹ ಈ ಮಂತ್ರದಿಂದ ದೂರ ಆಗುತ್ತದೆ. ಹೊಸದಾಗಿ ಮದುವೆ ಆದವರು ಸಹ ಮಾಡಬಹುದು. ಆ ಹೊಸದಾಗಿ ಮದುವೆ ಆಗಿರ್ತಲ್ಲ ಅವರು ಸಹ ಈ ತಂತ್ರವನ್ನು, ಈ ಮಂತ್ರ ಸಾರವನ್ನು ಮಾಡಬಹುದು. ಮದುವೆ ಆದವರು ಸಹ ಮಾಡಬಹುದು. ಆರ್ಥಿಕ ಸಮಸ್ಯೆ ಇದ್ದರೂ ದೂರ ಆಗುತ್ತದೆ ಅಂತಾನೆ ಹೇಳಬಹುದು. ಪುತ್ರ ಸಂತಾನ ಮತ್ತು ಯೋಗ್ಯವಾದ ಸಂತಾನ ಅಂದ್ರೆ ಆರೋಗ್ಯವಾದಂತಹ ಮಗು, ಒಳ್ಳೆ ಮಗು, ಆರೋಗ್ಯವಾದಂತಹ ಒಳ್ಳೆ ಮಗು ಆದಂತಹ ಮಗು ಹುಟ್ಟುತ್ತದೆ ಎಂದೇ ಹೇಳಬಹುದು. ಈ ಮಂತ್ರ ಪಠಿಸುವುದರಿಂದ ಆರೋಗ್ಯವಾದಂತಹ ಪುತ್ರ ಸಂತಾನ, ಯೋಗ್ಯವಾದಂತಹ ಒಂದು ಪುತ್ರ ಸಂತಾನ ಆಗುತ್ತದೆ ಎಂದೇ ಹೇಳಬಹುದು. ಈ ಮಂತ್ರ ಜಪಿಸಿದರೆ ಎಲ್ಲದರಲ್ಲೂ ಅನುಕೂಲ ಆಗುತ್ತೆ. ನಮ್ಗೆ ಯಾವುದೇ ಒಂದು ದೋಷ ಅಭಿಮಾನ ಏನೇ ಇದ್ರೂ ಈ ಮಂತ್ರ ಪಠಿಸುವುದರಿಂದ ನಮ್ಗೆ ಎಲ್ಲದರಲ್ಲೂ ಅನುಕೂಲ ಆಗುತ್ತದೆ. ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದು ದೂರ ಆಗುತ್ತದೆ. ಶ್ರೀ ಆದಿಶಕ್ತಿ ಮಹಾಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಭದ್ರಕಾಳಿ ಅಮ್ಮನವರ ಆರಾಧಕರು, ಕರುನಾಡಿನ ಹೆಸರಾಂತ ಜ್ಯೋತಿಷಿ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನುಡಿದಂತೆ ನಡೆಯುವುದು ಉಚಿತ ಜ್ಯೋತಿಷ್ಯ, ಖಚಿತ ಪರಿಹಾರ. ಸಮಸ್ಯೆ ಎಂತಹದ್ದೇ ಇರಲಿ, ಸರ್ವ ಸಮಸ್ಯೆಗೆ ಕ್ಷಣಾರ್ಧದಲ್ಲಿ ಪರಿಹಾರ ಶತಸಿದ್ಧ. ನಿಮ್ಮ ಸಮಸ್ಯೆಗಳಾದ
ವಿದ್ಯೆ ಉದ್ಯೋಗ ಸತಿಪತಿ ಕಲಹ ಗಂಡ ಪರಸ್ತ್ರೀ ನಂಬಿದ್ದರೆ ಶತ್ರುನಾಶ ವಾಮಾಚಾರ ಸರ್ವ ಸಮಸ್ಯೆಗೆ ಭದ್ರಕಾಳಿ ದೇವಿ ಶಕ್ತಿಯಿಂದ ಕೇವಲ 2 ದಿನದಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಶ್ರೀ ರಮೇಶ್ ಭಟ್ ಇವರ ದೂರವಾಣಿ ಸಂಖ್ಯೆ 9900088266. ಆ ಮಂತ್ರ ಏನೆಂದರೆ ಓಂ ಜಂ ಸಂ. ಈ ಮಂತ್ರವನ್ನು 11 ಸಲ ಸೂರ್ಯ ಉದಯ ಕಾಲದಲ್ಲಿ ಪಠಿಸಬೇಕು ಅಂತಲೇ ಹೇಳಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.